ಪೂರ ಮಾಡಿಫೈ ಮಾಡಿದ್ರೆ ಟ್ರ್ಯಾಕ್ಟರ್ ಪಚ್ಚ ಕಾಣಿಸ್ತಾರ. ಈಗ ಇಲ್ಲದ ಟ್ರ್ಯಾಕ್ಟರ್ ಕಬ್ಬಿನ ಸೀಸನ್ ರೆಡಿ ಐತಿ ನೋಡಿ ಪೂರ. ಈಗ ಇಲ್ಲದ್ರ ಬೆಲ್ಲದ ಫ್ಯಾಕ್ಟ್ರಿಗೆ ಬಂದೇನ್ರಿ, ಮಮ್ಮಿನ ಸ್ವಲ್ಪ ಕೆಲಸ ಇತ್ತಣ. ಜೈ ಶ್ರೀ ಆರಾಮ್ ಎಲ್ಲರಿಗೂ. ನೀನಿಲ್ದ್ರ ಗಣಪತಿ ಆಗಮನ ಐತ್ರಿ, ಗಣಪತಿ ಆಗಮನ ಆಯ್ತು. ಮತ್ತು ನೀನು ಫುಲ್ ಡೇ ಯಾವ ಥರ ಹೋಯಿತು, ಯಾವ ಥರ ಟೈಮ್ ಸ್ಪೆಂಡ್ ಆಯಿತು ಏನು ಗೊತ್ತಾಗ್ಲಿಲ್ಲ ರೀ. ಫುಲ್ ಡೇ ಒಂದು ದಿವಸ ಹಿಂಗೆ ಚುಟ್ಕಿದಾವ ಆದಂಗೆ ಆಯ್ತು. ನಿನ್ನೆ ದಿವಸ ಮೊದಲದ್ರ ಗಣಪತಿ ಆಗಮನ ಆಯ್ತಲ್ಲ, ಇನ್ನು ಒಂದು ದಿವಸ ಮುಗಿದ್ರಿ, ಇವತ್ತು ಎರಡನೇ ದಿವಸ ಐತಿ. ಇನ್ನು ಮೂರು ದಿವಸ ಉಳಿದ್ರಿ, ಐದು ದಿವಸ ಗಣಪತಿ ಹಬ್ಬಪ್ಪ ಹೋಗೋರ. ನೋಡಿರಿ ಗಣಪತಿ ಇಲ್ಲದ್ರೆ ಎಲ್ಲ ಫ್ರೆಶಲ್ ಆಗಿ ಕಾಲಲ್ಲಿ ಬಿತ್ತಾನೆ ರೀ ಸಣ್ಣ ಗಣಪತಿ ಮನೆ ಗಣಪತಿಗೆ. ಏನಿಲ್ಲದ್ರ ದೊಡ್ಡ ಗಣಪತಿ ಹೋಗ್ರಿ ಅಂತ, ದೊಡ್ಡ ಗಣಪತಿ ಹೋಗೋಣ್ರಿ. ಅಲ್ಲದ್ರೆ ಕ್ರಿಕೆಟ್ ಚಾಲು ಐತ್ರಿ ಈಗ, ಅವಾಗ ಬರ್ಕಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ರೀ. ಕ್ರಿಕೆಟ್ ಚಾಲು ಐತ್ರಿ, ಅನ್ನವೆಲ್ಲ ಕ್ರಿಕೆಟ್ ಆಡ್ಕೊರು. ಮತ್ತು ನಮ್ಮ ಟ್ರ್ಯಾಕ್ಟರ್ ಭೀ ಬತ್ತ ನೋಡ್ರಿ, ಎಲ್ಲ ಪೂರ ಕಲರ್ ಎಲ್ಲ ಆಗಿ ಟ್ರ್ಯಾಕ್ಟರ್ ಭೀ ಬತ್ತರಿ. ನೋಡಿಲ್ಲ ಟ್ರ್ಯಾಕ್ಟರ್ಸ್ ಇಸ್ ಬ್ಯಾಕ್, ಪೂರ ಎಲ್ಲ ಕಲರ್ ಎಲ್ಲ ಆಯ್ತು ರೀ. ಇವೆಲ್ಲ ಇದಾನಿದೆ ನೋಡ್ರಿ, ಇದೆಲ್ಲ ಕಲರ್ ಮಾಡಿಲ್ರಿ, ಇದೆಲ್ಲ ಒರಿಜಿನಲ್ ಐತಿ. ಇದ್ರ ಸೈಡ್ದೆಲ್ಲ ಕಲರ್ ಮಾಡಿತ್ತು ನೋಡ್ರಿ, ಇದೆಲ್ಲ ಮಾಡಿತ್ತಲ್ಲೇ ಸೇಮ್ ಅತ್ತ ಅದೇ ಥರ ಕಾಣಿಸ್ಕಿತ್ತು ನೋಡ್ರಲ್ಲ. ಪೂರ ಎಲ್ಲ ಪೂರ ಮಾಡಿಫೈ ಮಾಡಿದಂದ್ರೆ ಟ್ರ್ಯಾಕ್ಟರ್ ಪಚ್ಚ ಕಾಣಿಸ್ತವ್ರಿ. ಫುಲ್ ಎಲ್ಲ ಮ್ಯಾಗಿಂದೆಲ್ಲ ಮಾಡಿಫೈ ಎಲ್ಲ ಮಾಡ್ತದ ಹೋಗ್ರಿ, ಬೆಂಕಿ ಕಾಣಿಸ್ತು ಮಾನ್ಸ್ಟರ್ ಟ್ರ್ಯಾಕ್ಟರ್. ಇದ್ರ ಗಣಪತಿ ಕಡೆ ಬಂದವ್ರಿ, ದೊಡ್ಡ ಗಣಪತಿ ಕಡೆ ನೋಡ್ರಿ. ಗಣಪತಿ ದರ್ಶನ ತಗೋರಿ, ನಾನು ತಗೊಂಡು ನೋಡಿ ಇವ್ರಿಗೂ ದರ್ಶನ ತಗೋರಿ. ಎಲ್ಲ ಹೊರಗೆ ಅಣ್ಣವೆಲ್ಲ ಕ್ರಿಕೆಟ್ ಆಡ್ಕೊಂಡು ಪೂರ ಬೆಳಿಗ್ಗೆಯಿಂದ ಆಡ್ಕೊಂಡ್ರಿ. ನಮ್ಮ ಸ್ವಲ್ಪ ಕೆಲಸ ತಾನೆ, ಕೆಲಸ ಮುಗಿಸ್ಕೊಂಡು ಮೈನಿಗೆ ರೀ. ಇದು ನೋಡಿದ್ರಿ ಗಣಪತಿ, ಗಣಪತಿ ಬಪ್ಪ ಮೋರ್ಯ ಪೂರ ಕ್ರಿಕೆಟ್ ಮ್ಯಾಚ್ ನಡೆದವ್ರೆ ಎಲ್ಲ ಗಲ್ಲಿ ಮೆಂಬರ್ಗೋ ಎಲ್ಲ ಹುಡುಗರೆಲ್ಲ ಇದಾರೆ ಪೂರ. ಈ ಬಾಲ್ ಬಹಳ ಮಹತ್ವಕಾರಿ ಆಗಿದೆ. ನೋಡಿಲ್ಲ ಅಣ್ಣವ್ರೆಲ್ಲ ಅಣ್ಣ ಯಾರು ಹೇಳ್ರಿ ವಿಡಿಯೋ ಹಂಗ ನೋಡಿಲ್ಲ ಅಣ್ಣವ್ ಯಾವಾಗ ಬರವಣಿ ಯಾರು ಎಂತ ಮ್ಯಾಚ್ ಈಗ ಬಂದಿ ಇಲ್ಲಿ ನೋಡಿಲ್ರಿ. ಕುಡಿಯುವ ನೀರಿನ ವ್ಯವಸ್ಥೆ ಭೀ ಮಾಡಿದಾರು. ಈಗ ಇಲ್ಲದ ಟ್ರ್ಯಾಕ್ಟರ್ ಕಬ್ಬಿನ ಸೀಸನ್ಗೆ ರೆಡಿ ಐತೆ ನೋಡಿ ಪೂರ. ಇಲ್ಲ ಕೆಲಸ ಎಲ್ಲ ತಗಡಿ ಪೇಂಟಿಂಗ್ ಅದೆಲ್ಲ ಮನೆ ಮುಗಿದ್ರಿ ನೋಡಿ. ಇದ ಮತ್ತು ಇದು ಇದು ಸೈಡ್ದೆಲ್ಲ ಇದ ಇವೆಲ್ಲ ಮಾಡ್ಕೊಂಡಿದ್ರು ಪೇ ಕಲರ. ಇದು ಕಲರ್ ಎಲ್ಲ ಮುಗೀತು. ಮತ್ತು ಇದಲ್ಲದ್ರೆ ಒರಿಜಿನಲ್ ಕಲರ್ ಐತೆ ರೀ, ಇದು ಹ್ಯಾಂಗ ಕಲರ್ ಮಾಡಿಲ್ಲ. ಎರಡು ಮ್ಯಾಚ್ ಹಾಕೊಂಡು ಪೂರ ಮ್ಯಾಚ್ ಆಗುವಂಥ ಕಲರ್ ಸಾಂಗ್ಲಿ ಹೋಗಿ ಕಲರ್ ತೊಗೊಂಬಂದಿರಿ. ಇದನ್ನು ತೊಗೊಂಡು ಹೋಗಿ ಎರಡು ಮ್ಯಾಚ್ ಒಂದು ಕಲರ್ ತೊಗೊಂಡು ಕಲರ್ ಮಾಡಿದ್ರಿ, ಇದೆಲ್ಲ ಪೂರ ಆಯ್ತು. ಮತ್ತು ಇಲ್ಲದ್ರೆ ಇದು ಭೀ ಫೈಬರ್ ಐತಿಲ್ಲ ಸೈಡ್ ರೀ, ಇದಕ್ಕೆ ಭೀ ಕಲರ್ ಕೊಟ್ಟಿತ್ತು ರೀ. ಇದು ಭೀ ಕಲರ್ ಎಲ್ಲ ಆಯ್ತು, ಇದು ಭೀ ಕಲರ್ ಎಲ್ಲ ಆಯ್ತು ರೀ. ಮತ್ತು ಇದು ಭೀ ಐತನ ಭೀ ಕೊಟ್ಟಿತ್ತು, ಕವರ್ ಭೀ ಹೊಸದಾಗಿದೆ ರೀ. ಪೂರ ಎಲ್ಲ ಬಾದಾಗಿತ್ತು ಸೀಸನ್ಕಿಂತ. ಮತ್ತು ಬೇಕಿರಲಿ ಗಾಡಿ ಇಲ್ಲದ ಸೀಸನ್ ಕಟ್ ಐತಿ ನಾತ್ರಿ, ಯೂಸ ಜಾಸ್ತಿ. ಅದನ್ನು ಬಿಟ್ಟದಂದ್ರೆ ಯಾಣೆ ಎಲ್ಲ ಅದ್ರ ಸಲುವಾಗಿ ಮತ್ತೆ ಹೊಸದು ಒಂದು ಕೊಡಿಸ್ತಿರಿ ಇದೊಂದು ಸೀಟ್ ಕವರ್ ಒಂದು. ಮತ್ತು ಇಲ್ಲೊಂದು ಅವನಿಂದ ಮಂದಿ ಆದಾಗಿರ್ತಾರೆ, ಇದು ಇದೊಂದು ಬರ್ದಲ್ಲ ರೀ ಪೇಂಟ್ ಮಾಡುವಾಗ ಕಲರ್ ಮಾಡ್ಕೊತೀರಿ ಅವಾಗ ರೀ ಸೈಡ್ ಇರ್ತದ. ಅದು ಭೀ ನಾವು ಹೊಸದು ಕುಣಿಸಿಲ್ಲ ರೀ, ಇದು ಒಂದು ಹೊಸದು ಸಾಂಗ್ಲಿಂದ ತರ್ಬೇಕು. ಇಲ್ಲಾದ್ರೆ ಇನ್ನು ಮತ್ತೆ ಇನ್ನು ಸೀಸನ್ ಒಳಗೆ ಅಂದ್ರೆ ಕುಣಿಸ್ಬೇಕು ರೀ. ಇನ್ನೊಂದು ತಿಂಗಳ ಸೀಸನ್ ಚಲೋ ಐತೆ ನೋಡ್ರಿ, ಅದಕ್ಕಿಂತ ಮೊದಲು ಕುಣಿಸ್ಬೇಕು ಟ್ರ್ಯಾಕ್ಟರ್. ಮನೆಯವ್ರದ್ದು ಆದಲ್ಕ ಸೈಡ್ ತೊಗೋತೀನಿ ಅಲ್ಕ ಮೂರು ಬಿಟ್ರು, ಅದೊಂದು 300 ಲುಕ್ಸ್ ಅನ್ನ 300 ರೂಪಾಯಿ ನೋಡಿ ಪೂರ ಎಲ್ಲ. ಇದು ಕಲರ್ ಭೀ ಮಾಡಿದ್ರಿ ಇಲ್ಲದ್ರೆ ಏನೋ ಟೈಮ್ ಅಷ್ಟೇ ಬರುತ್ತೆ. ಅದಕ್ಕೆ ಮಾವ ಮಾಡ್ತಾ ಇದ್ದಾರೆ ರೀ ಕಲರ್ ಇದನ್ನು ಐತಿ ನೋಡಿ ಕೆಳಗಿಂದ್ರೆ. ಇದೆಲ್ಲ ಪೂರ ಕಲರ್ ಮಾಡೋದೈತ್ರಿ. ಹೆಂಗೆ ಮಾಡಿತಂದ್ರೆ ರೀ ಕೇಸರಿ ಬಿಳಿ ಹೆಸರು ನಮ್ಮ ಭಾರತದ ಧ್ವಜ ಕಲರ್ ಮಾಡೋದೈತ್ರಿ. ಕೇಸರಿ ಬಿಳಿ ಹೆಸರು ಆತ ಮಾಡಿ ಆತ ಒಂದು 1000 ಟೈಮ್ ಸಿಗಿ ನೋಡ್ರಿ. ಕಾಂಟೆಂಟ್ ಭೀ ಆಯ್ತ್ರಿ ಎಲ್ಲ ನಾಚಿ ಪೂರ ಇದೆಲ್ಲ ಬಂದು ಮಾಡೋದೈತ್ರಿ. ಈಗ ಇಲ್ಲದ್ರೆ ಬೆಲ್ಲದ ಫ್ಯಾಕ್ಟ್ರಿಗೆ ಬಂದೇನು ರೀ, ಮಮ್ಮಿನ ಸ್ವಲ್ಪ ಕೆಲಸ ಇತ್ತು ಅಣ್ಣ. ಬೆಲ್ಲ ಎಲ್ಲ ತುಂಬೋದೈತ್ರಿ ಅದಕ್ಕೆ ಬಂದಿನ. ಇಲ್ಲದ್ರೆ ನೋಡಿ ಇವೆಲ್ಲ ಬೆಲ್ಲ ಈಗ ಆರಾಕಿದೆ ರೀ. ಇಲ್ಲದ್ರೆ ಬೆಲ್ಲಗಳು ಇದ್ದವು ಅವೆಲ್ಲ ಏನು ಕಾಗದ ಹಾಕಿ ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಅಂದ್ರೆ ಇವೆಲ್ಲ ಬಾಕ್ಸ್ ಪ್ಯಾಕ್ ಮಾಡಿದ್ವಿ. ಇಲ್ಲಿವೆಲ್ಲ ಇದ್ದವ ಇನ್ನಿಲ್ದ್ರೆ ಇವಷ್ಟು ಇದಾವ ರೀ. ಇದ್ರ ಇನ್ನೂ ಆರ್ಬೇಕು ರೀ, ಈಗ ತೆಗೆದ್ರೆ ಮಮ್ಮಿ ಎಲ್ಲ ಬಿಸಿದಾರವ. ಇವು ಆರಾಣ ಇಲ್ದಿದ್ರೆ ಇವ್ರ ಇವತ್ತು ಭೀ ಕಾಗದ ಹಾಕಿ ಬಾಕ್ಸ್ ಪ್ಯಾಕ್ ಮಾಡಿ ಆತ ನಿಮ್ಮ ಮಮ್ಮಿ ಮಾಡ್ತಾರೆ ನೋಡ್ರಿ. ಆ ಥರ ಬಾಕ್ಸ್ ಪ್ಯಾಕ್ ಕಾಗದ ಎಲ್ಲ ಹಾಕಿ ಇದು ಮುಗಿದಿ ಗಂಗಾಳಿ ಭೀ ಎಲ್ಲ ಮುಗಿದೈತ್ರಿ. ಇವತ್ತು ಜಲ್ದಿ ಮುಗಿದೈತಿ, ಇನ್ನೊಂದು 1/2 ತಾಸು ತಂದೈತಿ ರೀ. ಇದು ಪ್ಯಾಕ್ ಎಲ್ಲ ಮಾಡ್ತದ ಗೋರಿ, ಎಲ್ಲ ಕೆಲಸ ಮುಗೀತು. ಆಮೇಲೆ ಅಂದ್ರೆ ಒಪ್ಪಟ್ಟು ಅಂತ ವಿಡಿಯೋ ಮಾಡ್ತೇನೆ ಅಣ್ಣ. ಇಲ್ದ್ರೆ ಇನ್ನೂ ಗರಮ್ ಇದೆ ರೀ ನೋಡಿ, ಬೆಲ್ಲದ ಕರ್ನೆ ಈ ಥರ ಇರ್ತಾರೆ ನೋಡಿ. ಮತ್ತೊಂದು ಗಾನ್ ತಯಾರಾಕಿದ್ರಿ ಅದೇ ಚಾಚಗಳು ಮತ್ತೊಂದು ಐಕ್ಯವ್ರು. ಇದೊಂದು ಐತಿ ನೋಡ್ರಿ, ಇಂಥದ ಮತ್ತೊಂದು ಹಚ್ಚಿಗಳು ತಯಾರಾಕಿದ್ರಿ. ಇದು ಏನೈತ ಹೇಳಿದ್ರಿ ಬಾಗಿಲ್ದ ಹಾಕಡೆ ಆ ಸೈಡ್ ಮತ್ತೊಂದು ಗಾನ್ ಚಾಲು ಆಗಿತ್ತು. ಈಗ ಇಲ್ಲದ್ರೆ ನಮ್ಮ ಊರಾಗ ಒಂದಾಗ ಗಣಪತಿ ಮಹಾಪ್ರಸಾದ ಇತ್ತು ರೀ, ಅದಕ್ಕೆ ಮಹಾಪ್ರಸಾದ ಬೈದಾನು. ಅಣ್ಣವರೆಲ್ಲ ಊಟ ಮಾಡ್ಕರಿ, ಇಲ್ಲಿ ನೋಡಿ ದಾದವ ಎಲ್ಲ ಕೆಲಸ ಮಾಡ್ಕೊಂಡು ಸಾವುಕಾರ ಹೋಗ್ಯಾರ ನೋಡಿಲ್ರಿ.
ಎಲ್ಲ ಜಾಗಗಳು ಅಡುಗೆ ಮಾಡ್ಕಾರ ಅಲ್ಲೆಲ್ಲ ಸಾಟಿಗಳು ಬಿಚ್ಚಿಡ್ಕಾರ್ರಿ ಒಂದೊಂದೊಂದು ಪ್ಲೇಟ್ಗಳು ಬಿಚ್ಚಕರು ಹಾಂ ಇಲ್ಲಿ ಆಚಾರಗಳು ಅಡುಗೆ ಮಾಡ್ಕಾರ್ರಿ ಯಾವ ಅಕ್ಕಿ ಹಾಕದ್ರೆ ಮತ್ತೆ ಏನಂದ್ರ ಊಟ ಮಾಡಿದ್ರೆ ನೋಡ್ರಿ ಅಲ್ಲೆಲ್ಲ ಅನ್ನಗಳಿಗೆ ಊಟ ಮಾಡ್ಕೊಳ್ತಿರ್ರಿ ನಾ ಏನೋ ಊಟ ಮಾಡ್ಕೊತಿಲ್ಲ ಓ ಎಲ್ಲ ಊಟ ಮಾಡ್ರಿ ಅಂತ.